ರಾಮನಗರಕ್ಕೆ ಹಾರೋಹಳ್ಳಿಯನ್ನು ಹೊಸ ತಾಲೂಕಾಗಿ ಘೋಷಣೆ ಮಾಡಲಾಗಿದೆ. ಆದರೆ ಇದೇ ವಿಚಾರ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಕ್ರೆಡಿಟ್ ವಾರ್ ವಿಚಾರವಾಗಿ ಪರಿಣಮಿಸಿರ್ತಕ್ಕಂಥದ್ದು, ಅಥವಾ ಕ್ರೆಡಿಟ್ ವಾರ್ ಆಗಿ ಅದು ಬದಲಾವಣೆಯಾಗಿರ್ತಕ್ಕಂಥದ್ದು. ರಾಮನಗರಕ್ಕೆ ಹಾರೋಹಳ್ಳಿಯನ್ನು ಹೊಸ ತಾಲೂಕಾಗಿ ಘೋಷಣೆ ಮಾಡಲಾಗಿದೆ. ಆದರೆ ಅದರ ಕ್ರೆಡಿಟ್ ಯಾರಿಗೆ ಹೋಗಬೇಕು, ಹಾರೋಹಳ್ಳಿ ಹೊಸ ತಾಲೂಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರದನ್ನು ಮಾಡಿದರು, ಅವರ ಶ್ರಮ ಯಾರ್ದು, ಇದರ ಶ್ರಮ ಇದ್ರ ಹಿಂದೆ ಯಾರ್ದ ಶ್ರಮ ಇದೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಪಕ್ಷಗಳ ನಡುವೆ ಇದೀಗ ಕ್ರೆಡಿಟ್ ವಾರ್ ತಾರಕಕ್ಕೆ ಇರ್ತಾ ಇದೆ. ಹೊಸ ತಾಲೂಕನ್ನು ಸಚಿವ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಘೋಷಿಸಿರ್ತಕ್ಕಂಥದ್ದು. ತಾಲೂಕು ಘೋಷಣೆ ವೇಳೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಆಕ್ಷೇಪವನ್ನು ಎತ್ತಿದ್ದಾರೆ. ತಾಲೂಕು ರಚನೆಗೆ ಸಿಎಂ ಆಗಿದ್ದಂಥ ಹೆಚ್ ಡಿ ಕುಮಾರಸ್ವಾಮಿ ಅವರೇ ನಿರ್ಧಾರವನ್ನು ಮಾಡಿದ್ದು, ನಾನು ಫಾಲೋ ಅಪ್ ಮಾಡಿದ್ದು ಅಂತ ಅನಿತಾ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಆದರೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಲಾಭವನ್ನು ಅಥವಾ ಕ್ರೆಡಿಟನ್ನು ಅಶ್ವತ್ಥನಾರಾಯಣ ಅವರು ಪಡ್ಕೊಳ್ತಾ ಇದ್ದಾರೆ, ಅಥವಾ ಬಿಜೆಪಿ ಸರ್ಕಾರ ಪಡ್ಕೊಳ್ತಾ ಇದೆ ಅನ್ನುವ ಆರೋಪವನ್ನು ಅನಿತಾ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ರಾಮನಗರ ಅಭಿವೃದ್ಧಿ ಮಾಡಿದ್ದೆ ನಾನು ಅಂತ ಅನಿತಾ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹೆಚ್ ಡಿ ಕೆ ಪ್ರಸ್ತಾಪವನ್ನು ಮಾಡಿದ್ರು ಅಷ್ಟೇ, ಹೊಸ ತಾಲೂಕು ಮಾಡಿದ್ದೆ ನಾನು, ರಾಜೀವ್ ಗಾಂಧಿ ಆರೋಗ್ಯ ವಿವಿಯನ್ನು ಮಾಡ್ತಾ ಇದ್ದೀವಿ, ರಾಮ ಮಂದಿರ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ, ಮಂಚಿನ ಬೆಲೆಯಿಂದ ಕುಡಿಯುವ ನೀರು ತರ್ತಾ ಇದ್ದೀವಿ, ರೇಷ್ಮೆಗೂಡು ಮಾರುಕಟ್ಟೆ ಹೈಟೆಕ್ ಮಾಡ್ತಾ ಇದ್ದೀವಿ, ಬಿಜೆಪಿ ಸರ್ಕಾರದ ಕೊಡುಗೆ ಪಟ್ಟಿ ಕೊಟ್ಟಂತ ಅಶ್ವತ್ಥನಾರಾಯಣ ಅವರು ಎಲ್ಲ ವಿಚಾರ ಈಗ ನಾನೇನು ಹೇಳಿದ್ನಲ್ಲ ಇದೆಲ್ಲವೂ ಸಹ ಈ ಬಾರಿಯ ಬಜೆಟ್ನಲ್ಲಿ ಉಲ್ಲೇಖ ಆಗಿದೆ. ಸೊ ಹಾಗಾಗಿ ಇದೇ ವಿಚಾರವನ್ನು ಅಶ್ವತ್ಥನಾರಾಯಣ ಅವರು ಸಹ ಅಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಸಚಿವರ ಭಾಷಣದ ನಂತರ ಅನಿತಾ ಕುಮಾರಸ್ವಾಮಿ ಅವರು ಅಕ್ಷರಶಃ ಗುಡುಗಿದ್ದಾರೆ, ನಾವು ಮಾಡಿದ್ದಂಥ ಕೆಲಸಗಳನ್ನು ಬಿಜೆಪಿ ತನ್ನದು ಅಂತ ಹೇಳ್ಕೊಳ್ತಾ ಇದೆ. ಹೆಚ್ ಡಿ ಕುಮಾರಸ್ವಾಮಿಯವರು ವೇದಿಕೆಯಲ್ಲಿದ್ದರೆ ಕೆಲವರು ಪಾಯ ಬಿಡ್ತಾ ಇರಲಿಲ್ಲ ಅಂತ ಕುಮಾರಸ್ವಾಮಿಯವರು ಅನಿತಾ ಕುಮಾರಸ್ವಾಮಿಯವರು ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಅಲ್ಲಿಗೆ ಈಗ ಮತ್ತೆ ಅದೇ ರೀತಿಯಾದಂಥ ಒಂದು ಜಟಾಪಟಿಗೆ ಒಂದು ವೇದಿಕೆ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಐ ಥಿಂಕ್ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ವೇದಿಕೆ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಗೊಂದಲ ಅಥವಾ ಈ ರೀತಿಯಾದಂಥ ಒಂದಷ್ಟು ಮಾತುಕತೆ ಏನಿದ್ರೆ ಇದು ಸೆಕೆಂಡ್ ಟೈಮ್ ಅಂತ ಅನ್ನಿಸ್ತಾ ಇದೆ. ಅದು ರಾಮನಗರ ಭಾಗದಲ್ಲೇ, ರಾಮನಗರ ಉಸ್ತುವಾರಿ ಸಚಿವರು ಕೂಡ ಡಾಕ್ಟರ್ ಅಶ್ವತ್ಥನಾರಾಯಣ ಅವರೇ ಆಗಿರ್ತಕ್ಕಂಥದ್ದು. ಜೊತೆಗೆ ರಾಮನಗರ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿಯ ಬಜೆಟ್ನಲ್ಲಿ ಯಾವೆಲ್ಲ ಅಂಶಗಳಿದ್ದಾವೆ ಅದನ್ನು ಅಶ್ವತ್ಥನಾರಾಯಣ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಪ್ರತ್ಯೇಕ ಹಾರೋಹಳ್ಳಿ ತಾಲೂಕು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ನಮ್ಮ ಸರ್ಕಾರವೇ ಅದನ್ನು ಮಾಡಿದ್ದು, ನಿರ್ಧಾರವನ್ನು ತೆಗೆದುಕೊಂಡಿದ್ದು ಅಂತ ಅಶ್ವತ್ಥನಾರಾಯಣ ಅವರು ಹೇಳ್ತಾ ಇದ್ರೆ, ಇಲ್ಲ ಇಲ್ಲ ಅದು ನಾವು ಮಾಡಿದ್ದು, ನಮ್ಮ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಮಾಡಿದ್ದು, ಅದಕ್ಕೆ ಶ್ರಮ ಹಾಕಿದ್ದು ನಾನು ಅಂತ ಅನಿತಾ ಕುಮಾರಸ್ವಾಮಿ ಅವರು ವೇದಿಕೆ ಮೇಲೆ ಟಾಂಗ್ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಕುಡಿಯ ನೀರಿನ ಯೋಜನೆ ಹೌದು ಆಯ್ತು, ನೀವು ಮಾತಾಡ್ತಾ ಹೇಳಿದ್ರಂತೆ ಮೇಡಮ್, ನೀವು ಮಾತಾಡ್ತಾ ಹೇಳಿದ್ರಂತೆ ಆಯ್ತು ಹೌದು ಮೇಡಮ್. ಇವತ್ತು ನಾನು ಇದೇ ರಾಮನಗರದ ಕಾರ್ಯಕ್ರಮ ಮಾಡ್ತಿರ್ಬೇಕಾರೆ ಯಾರು ಎಲ್ಲಿಂದ ನೀರು ತಂದ್ಕೊಡ್ತೀರಪ್ಪ ಅಂತ, ಕುಡಿಯ ನೀರಿಗೆ ಯೋಜನೆ ಎಲ್ಲಿಂದ ನೀರು ತಂದ್ಕೊಡ್ತೀರ ಅಂತ ಕೇಳಿದವರು ಇದ್ದಾರೆ. ಅದಕ್ಕೆ ಎಲ್ಲಿಂದ ಬರ್ತೀನಿ, ಹೇಗೆ ಮಾಡ್ತೀವಿ ಅಂತ ಅಲ್ಲ ಮಾಡ್ತೀವಿ ಆಯ್ತು, ಘೋಷಣೆ ಮಾಡ್ತೀವಿ ನಾವು, ತುಂಬಾ ಘೋಷಣೆ ಮಾಡ್ತಿರ್ತೀವಿ ನಾವು, ಘೋಷಣೆ ಮಾಡಿದ ಒಂದು ಭಾಗ ಕಾರ್ಯರೂಪಕ್ಕೆ ತರೋದು ಒಂದು ಭಾಗ. ಇವತ್ತು ರಾಮನಗರಕ್ಕೆ ನಗರ ಪ್ರದೇಶಕ್ಕೆ ಕುಡಿಯ ನೀರಿನ ಯೋಜನೆಯನ್ನ 450 ಕೋಟಿ ರೂಪಾಯಿ ಯೋಜನೆಯನ್ನ ನನಗೆ ಗೊತ್ತಿದೆ, ಪಂಪಿಂಗ್ ಸ್ಟೇಷನ್ ಇಂದ ಹಿಡಿದು ಕೊರಕಾಡಿನ ಹಳ್ಳಿಯಲ್ಲಿ 5 ಎಕರೆಯ ಪಂಪಿಂಗ್ ಸ್ಟೇಷನ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಜಮೀನಿಗೆ ಒದಗಿಸಿದೆ, ಆ ಪೈಪ್ ಲೈನ್ ಗಳನ್ನು ಹಾಕಂಬರಕ್ಕೆ ಜಮೀನಿಗೆ ಒದಗಿಸಿದೆ, ಯಾವ ರೀತಿ ಕಾರ್ಯರೂಪಕ್ಕೆ ತರಲಿಕ್ಕೆ ಯಾವ ಹಂತದಲ್ಲಿ ಕಾರ್ಯಗಳನ್ನ ಮಾಡಿ, ನಾನು ಎಲ್ಲೂ ಬೋರ್ಡ್ಗಳು ಹಾಕೊಂಡು ಬರಲಿಲ್ಲ, ಕೆಲಸ ಮಾಡೋದ್ ಬಿಟ್ಟರೆ ಬೇರೇನು ಗೊತ್ತಿಲ್ಲ, ಕೆಲಸ ಮಾಡಬೇಕು, ನಮ್ಮ ಜನರಿಗೆ ಸಹಾಯ ಮಾಡಬೇಕು, ಜನರಿಗೋಸ್ಕರ ಕೆಲಸ ಮಾಡುವಂತ ಸರ್ಕಾರ, ಜನರಿಗೋಸ್ಕರ ಇರೋದು ಬೋರ್ಡ್ ಹಾಕ್ತಾರಲ್ಲ, ನಾವು ಮಾಡೋ ಕೆಲಸ ಶಾಶ್ವತವಾಗಿರ್ಬೇಕು, ಆ ದಿಕ್ಕಿನಲ್ಲಿ ಒಂದು ಕೆಲಸಗಳನ್ನ ನಾವು ಮಾಡುವಂಥದ್ದು ಸತ್ಯವಾಗಿ ಜನರ ಮುರ ಮುಂದೆ ಇರುವಂಥದ್ದು. ಎಲ್ಲ ನಾನೇನು ಅಂಕಿಅಂಶಗಳು ಡೇಟು ಯಾವತ್ತು ಅನುಮೋದನೆ ಆಗಿದೆ, ಯಾವತ್ತು ಹಣ ಬಿಡುಗಡೆ ಆಗಿದೆ, ಯಾವತ್ತು ಏನೇನು ವರ್ಕ್ಔಟ್ಗಳಾಗಿದೆ ಎಲ್ಲ ನೀವು ನೋಡ್ಬೋದು. ನಾನೇ ಹೇಳೋದು ನಿಮ್ಗೆ ಅಂಕಿಅಂಶಗಳು ಅಥವಾ ಡೇಟ್ಗಳು ಏನೇನು ಬೇಕಾಗಿದೆ ಎಲ್ಲ ನೋಡ್ಕೊಳ್ಳೋದನ್ನು ಮಾಡ್ಕೊಳ್ಳಿ. ಇವತ್ತು ನಮ್ಮ ರಾಮನಗರ ಜಿಲ್ಲಾ ಆಸ್ಪತ್ರೆ ಪ್ರಗತಿಯ ಪ್ರತಿಮೆ, ಸಮೃದ್ಧಿಯ ಪ್ರತಿಮೆ, ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ, ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿದ್ದೀವಿ. ಬೆಂಗಳೂರು ಅಂತ ಇನ್ನೊಂದು ನಗರ ಎಲ್ಲ ನಾಡಪ್ರಭು ಕೆಂಪೇಗೌಡ ಸ್ಥಾಪನೆ ಹೊಡೆದಂತ ನಮ್ಮ ಬೆಂಗಳೂರು ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂತದಕ್ಕೆ, ಈ ರೀತಿ ಬೆಂಗಳೂರು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದ್ಬೋದು. ಮೊದಲು ದಕ್ಷಿಣ ಭಾರತ ಅಂದ್ರೆ ಚೆನ್ನಾಗಿನವರು, ಏ ಮದ್ರಾಸಿಗಳನ್ನೋರು, ಇವತ್ತು ಭಾರತ ಅಂದ್ರೆ ಬೆಂಗಳೂರಿನವರು ಅಂತ ಕೇಳ್ತಾರೆ. ಆ ರೀತಿ ನಾಡಪ್ರಭು ಕೆಂಪೇಗೌಡರು ಸ್ಥಾಪನೆ ಮಾಡಿದಂತ ಬೆಂಗಳೂರು ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಒಂದು ಪ್ರೇರೇಪಣೆಯೊಂದಿಗೆ ಏನ್ ಕ್ಲೋಸ್ ಪೇಟೆ ಅಂತ ಹೆಸರಿದ್ದಂತ ಈ ಸ್ಥಳಕ್ಕೆ, ಈ ಜಿಲ್ಲೆಗೆ, ಈ ತಾಲೂಕಿಗೆ,
ರಾಮನಗರ ಅಂತ ನಾಮಕರಣವನ್ನ ಮಾಡಿದಂತ ಕೆಂಗಲ್ ಹನುಮಂತಯ್ಯನವರ ಒಂದು ಭಾವನೆ ಮತ್ತು ಕಲ್ಪನೆ ಪೂರಕವಾಗಿ ಹಾಗೆ ನಮ್ಮ ರಾಮರಾಜ್ಯ ರಾಮ ಮಂದಿರವನ್ನ ಇವತ್ತು ರಾಮರು ಶ್ರೀರಾಮರು ಆ ಕಾಲದಲ್ಲಿ ಅಜ್ಞಾತವಾಸದಲ್ಲಿ ಅಲ್ಲಿ ವಾಸ ಮಾಡಿದಂತ ಸ್ಥಳ. ಇವತ್ತು ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು, ದಕ್ಷಿಣದ ಅಯೋಧ್ಯವನ್ನ ನಿರ್ಮಾಣ ಮಾಡಬೇಕು ಅಂತ ಪಣ ತೊಟ್ಟಿ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಿರುವಂತಹ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಮ ದೇವಸ್ಥಾನವನ್ನ ರಾಮದೇವ ಬೆಟ್ಟದಲ್ಲಿ ಇವತ್ತು ಹೇಗೆ ವ್ಯವಸ್ಥಿತವಾಗಿ ಮಾಡುವಂತ ಕೆಲಸವನ್ನು ನಾವು ಕೈಗೆತ್ಕೊಂಡಿದ್ದೀವಿ. ಹಾಗೆ ರಂಗನಾಥ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡ್ತಿರುವಂಥದ್ದು, ಇನ್ನಿತರ ಎಲ್ಲ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡುವಂತ ಕೆಲಸಗಳನ್ನ ಹಾಕಿದೆ. ಮೆಚ್ಚುಗೆನ ಕೊಡಬೇಕು, ಸಹಕಾರ ಕೊಡಬೇಕು, ಬೆಂಬಲ ಕೊಡಬೇಕು, ಆಶೀರ್ವಾದ ಕೊಡಬೇಕು. ಈ ರೀತಿ ನಿಮ್ಮ ಜನಪರವಾಗಿ ಮಾಡಿದೀವಿ, ಪ್ರಾಮಾಣಿಕವಾಗಿ ಎಲ್ಲ ಶ್ರದ್ಧೆಯಿಂದ ಕಾಣದಿಂದ ಇವತ್ತು ಎಲ್ಲ ಕಾರ್ಯಗಳನ್ನ ಮಾಡಿದಂತ ಪ್ರಥಮವಾಗಿ ಪ್ರಯತ್ನವನ್ನು ಮಾಡಿ ಅಂದಿನ ನಿಕಟ ಪೂರ್ವ ಮುಖ್ಯಮಂತ್ರಿಗಳಾದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಹರವಳ್ಳಿ ತಾಲೂಕಿನ ರಚನೆ ಆಗಲಿಕ್ಕೆ ತಾತ್ವಿಕ ಅನುಮೋದನೆಯನ್ನು ಕೊಟ್ಟಿದ್ರು. ತದನಂತರ ಅವರು ಕೊಟ್ಟಂತ ತಾತ್ವಿಕ ಅನುಮೋದನೆ 28/2019 ಅಂತಿಮ ಅಧಿಸೂಚನೆ ಹೊರಡಿಸಿದ್ರು 28/1/2022 ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ್ದು 28/1/2022 ಅವರು ಸಹ ಎಲ್ಲರೂ ಸನ್ಮಾನ ಶ್ರೀಮತಿ ಅನಿತಾ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಎಲ್ಲರೂ ಆಸಕ್ತಿಯನ್ನು ತಗೊಂಡು ನಮ್ಮ ಸರ್ಕಾರದ ಜೊತೆಯಲ್ಲಿ ಕಾರ್ಯವನ್ನು ಮಾಡಿದರು. ಆದರೆ ಇವತ್ತು ನಮ್ಮ ಸರ್ಕಾರದಲ್ಲಿ 12 ತಾಲೂಕು ಘೋಷಣೆ ಆಗಿತ್ತು. 12 ತಾಲೂಕಿನಲ್ಲಿ ಕಾರ್ಯರೂಪಕ್ಕೆ ಬಂದಿದ್ದು 2 ತಾಲೂಕು. ಎಷ್ಟು ಬಂದಿದ್ದು? ಅದರಲ್ಲಿ ಒಂದು ನಮ್ಮ ಆರೋಳಿ ತಾಲೂಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ನ ಯೂನಿವರ್ಸಿಟಿ ಸ್ಥಾಪನೆಯನ್ನು ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನ